ಸೊ ಈ ಟ್ರಾಜಿಡಿಗೆ ಸಿಕ್ಕಾಪಟ್ಟೆ ಸಕ್ಸಸ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಮಾತಾಡ್ತಿದೀವಿ, ನಾನು ರಮೇಶ್ ರೆಡ್ಡಿ ಅವರು. ಒಂದು ಲವ್ ಟ್ರಯಾಂಗಲ್ ಮಾಡೋಣ ಅಂತ ಪಿಕ್ಚರ್ ಹೆಸರು ಫಿಶ್ ಟೈಮ್ ಅಂತ. ಇದರಲ್ಲಿ ಮೀನನ್ ಯಾರು ಹಿಡಿತಾರೆ ನೋಡಿ ಈ ಪಿಕ್ಚರ್. ಸೊ ಎನಿವೇ, ಎಲ್ರೂ ತುಂಬಾ ಜನಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅಂದಾಯ್ತು. ಸೊ ನಾನು ರಿಪೀಟ್ ಮಾಡಕ್ ಹೋಗಲ್ಲ, ಬಟ್ ಒಂದ್ ಇನ್ಸಿಡೆಂಟ್ ಇದರಲ್ಲಿ ಗಣೇಶ್ ಅವ್ರಿಗೂ ಜ್ಞಾಪಕ ಇದೆಯೋ ಇಲ್ವೋ. ನಾನು ಗಣೇಶ್ ಅವರು ದಿಗಂತ್ ಅವರು ದಿಗಂತ್ ಅಷ್ಟೇ ದಿಗಂತ್ ಅವರು ಅಂತ ಹೇಳುವಷ್ಟು ಬೇಕಿಲ್ಲ. ಗಣೇಶ್ ಅವರು ದಿಗಂತ್ ಒಂದೇ ಇದ್ರಲ್ಲಿ ಇದ್ವಿ, ಕುದುರೆ ಮುಖದಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಎದ್ದಾಗ ಅಲ್ಲಿ ಎವ್ರಿ ಡೇ ಸೀನ್ ತುಂಬಾ ಚೆನ್ನಾಗಿರುತ್ತೆ, ಏನು ಕಾಣಿಸ್ಬಿರ್ಲಿಲ್ಲ ಅಷ್ಟು. ಆಚೆ ಹೋಗೊಂಡು ದಿಗಂತ್ ಎಬ್ಬಿಸ್ತಾ ಇದ್ವಿ, ದಿಗಂತ್ ಆಚೆ ಬಂದ. ಅವತ್ತೊಂದಿನ ಅವ್ರು ಯಾಕೋ ಏ ನನಗೆ ಇವತ್ತು ಎದ್ದಾಗ ಒಂದು ಗಟ್ ಫೀಲಿಂಗ್, ಇದು 2019 ನಾನು ಹೇಳ್ತಾ ಇರೋದು, ಇನ್ನು ಕೋವಿಡ್ ಅನ್ನೋದೇ ಇರಲಿಲ್ಲ, ನಮ್ಮೊಂದು ಗಟ್ ಫೀಲಿಂಗ್ ಇದೆ ಪವನ್ ಇದು ದೊಡ್ಡ ಹಿಟ್ ಆಗತ್ತೆ ಅಂತ. ಅಕ್ಕ ಇದೆಯೋ ಗೊತ್ತಿಲ್ಲ ನನಗೆ ನಿಮಗೆ. ಅವಾಗ ನನ್ ಮನಸ್ಸಲ್ಲಿ ಏನನ್ಸಿತ್ತು ಅಂದ್ರೆ ಇವ್ರು ಯಾವ ಪಿಕ್ಚರ್ಗೂ ಹಿಂಗೆ ಅನ್ಕೊಂಡಿರ್ತಾರೆ ಅಂತ. ನೋಡಿದ್ರೆ ಇವತ್ತಿನ ಸಕ್ಸಸ್ ನೋಡಿದ್ಮೇಲೆ ನಾನು ಇನ್ಮೇಲಿಂದ ನಾನು ಎಲ್ಲಾ ಪಿಕ್ಚರ್ ಅವ್ರಿಗೂ ಒಂದ್ಸತಿ ತೋರಿಸ್ಬಿಟ್ಟು ಇದು ಏನ್ ಅನ್ಸುತ್ತೆ ಹಿಟ್ ಆಗತ್ತಾ ಏನೋ ಅಂತ ಕೇಳೋಣ ಅಂತಿದ್ದೀನಿ. ಓಕೆ, ಒನ್ ಲಾಸ್ಟ್ ಥಿಂಗ್ ಇಸ್, ಸರ್ ಇಂದಾನೆ ನಾನು ಕಲ್ತಿದ್ದು ಡಿರೆಕ್ಷನ್ ಬರೆಯೋದೆಲ್ಲ. ಶೂಟ್ ಮಾಡ್ಬೇಕಂದ್ರೆ ರಫ್ ಕಟ್ ನೋಡಿದಾಗ ಎಲ್ಲಾನುವೆ ನನಗೆ, ಅಥವಾ ಇವರು ಆ ಕಜಾಕಿಸ್ತಾನ್ ಎಲ್ಲ ಹೋಗಿ ಶೂಟ್ ಮಾಡೋದು ಅನ್ಕೊಂಡಾಗ ನಾನು ಆಕ್ಚುಲಿ ತುಂಬಾ ಅಗೇನ್ಸ್ಟ್ ಆಗಿದ್ದೆ. ಸರಿ ಹೆಂಗೆ ಕೋವಿಡ್ ಟೈಮ್ ಅಲ್ಲಿ ಅಲ್ಲಿಗೆ ಹೋಗೋದು ಅಂತ ಡೈರೆಕ್ಟರ್ ಟೆಕ್ನಿಷಿಯನ್ ಯೋಚನೆ ಮಾಡ್ತಿರ್ತೀವಲ್ಲ ಹಿಂಗ್ ಸಾಧ್ಯ ಅಂತ. ಬಟ್ ಅಗೇನ್ ಆಫ್ಟರ್ ಲೈಕ್ 14 ಇಯರ್ಸ್ ಮತ್ತೆ ಅಸಿಸ್ಟೆಂಟ್ ಆಗ್ಬೇಕು ಅಂತ ಅನ್ಸಿದೆ. ಸೊ ದಟ್ ಹೊಸ ತುಂಬಾ ಕಲಿಯೋದಿದೆ ಅಂದ್ರೆ ಇಟ್ಸ್ ಅನ್ಬಿಲೀವಬಲ್. ಇದನ್ನ ಅಚೀವ್ ಮಾಡೋದಿದೆಯಲ್ಲ, ಇಟ್ಸ್ ಅ ಟೆಕ್ನಿಷಿಯನ್ ಯೋಚನೆ ಮಾಡಿದಾಗ ಅವ್ರ ಟೀಮ್ ಆಗ್ಲಿ ಎಲ್ರು ಪ್ರೊಡ್ಯೂಸರ್ಗೆ ಇಟ್ಸ್ ಸಮಥಿಂಗ್ ವೆರಿ ಬಿಗ್. ಅದೇನ್ ಬೇರೆ ಬೇರೆ ಭಾಷೆಗಳಲ್ಲಿ ಇಷ್ಟು ಕೋಟಿ ಸಿನಿಮಾ ಮಾಡೋದು ಅಂತಿದೆಯಲ್ಲ, ನನಗೆ ಗೊತ್ತಿಲ್ಲ. ಒಂದು ಟ್ರಿಕ್ ಸರ್ ಯೂಸ್ ಮಾಡಿದ್ ಅದನ್ನ ಈಗಲೇ ಅನಂತ್ ಸರ್ ಹೇಳ್ಬೋದಾ? ಅನಂತ್ ಸರ್ ಕಜಾಕ್ ಬಂದೇ ಇಲ್ಲ. ನೀವು ಪಿಕ್ಚರ್ ನೋಡಿದಾಗ ನಿಮಗೆ ಗೊತ್ತೇ ಆಗಲ್ಲ ಅವ್ರಲ್ಲಿ ಬಂದೇ ಇಲ್ಲ ಅಂತ. ಅವರು ಅಷ್ಟು ನೀವು ಆಸ್ ಅ ಟೆಕ್ನಿಷಿಯನ್ ನಾನು ನೋಡಿ ಈಗಲೂ ಕಲಿತಾ ಇದ್ದೀನಿ, ನನ್ನ ಹತ್ರ ಒಂದು ಕಾಪಿ ಇದೆ ಸಿನಿಮಾದು. ಸೊ ಈಗಲೂ ನಾನು ಅದು ಹೆಂಗ್ ಶಾರ್ಟ್ ಪ್ಲಾನ್ ಮಾಡ್ಕೊಂಡ್ರು ಅಂತ. ಹಿಂದಿನ ಶಾರ್ಟ್ ಅಲ್ಲಿ ಅನಂತ್ ಅವ್ರು ಇರಲ್ಲ, ನೆಕ್ಸ್ಟ್ ಅರ್ಧ ಸೆಕೆಂಡ್ ಆದ್ಮೇಲೆ ಅವ್ರು ಇರ್ತಾರೆ, ಮತ್ತೆ ಹಿಂದಿನ ಶಾರ್ಟ್ ಅಲ್ಲಿ ಇರಲ್ಲ. ಅದ್ ಮಾಡ್ಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ ಲೈಕ್ ಲಾಟ್ ಆಫ್ ಪ್ಲಾನಿಂಗ್. ತಲೆಯಲ್ಲಿ ಪೂರ್ತಿ ಸಿನಿಮಾ ಎಡಿಟ್ ಆಗಿದ್ರೆ ಮಾತ್ರ ನಿಮಗೆ ಅಷ್ಟು ಪ್ಲಾನ್ ಮಾಡಿ ತೆಗಿಯಕ್ ಸಾಧ್ಯ. ನಾವು ಶೂಟ್ ಮಾಡ್ಬೇಕಂದ್ರೆ ಎಲ್ಲ ಇದು ಹೆಂಗ್ ಕಾಣತ್ತೆ ಏನೋ ಅಂತ ಎಲ್ಲ ನಮಗೊಂದು. ಸೊ ಇಟ್ಸ್ ಅ ಹ್ಯೂಜ್ ಹ್ಯೂಜ್ ಲರ್ನಿಂಗ್. ಈ ತರ ಸ್ಕ್ರಿಪ್ಟ್ ಯಾರ್ಯಾರು ಮತ್ತೆ ಈಗ ಇದನ್ ಹಿಟ್ ಆಗಿರೋದ್ರಿಂದ ಬರೆಯೋ ಪ್ರಯತ್ನ ಮಾಡ್ತೀರಾ, ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ತುಂಬಾ ಕಷ್ಟ ಈ ತರ ಬರೆಯೋದು, ಈ ತರ ಒಂದು ಸಕ್ಸಸ್ ನ ಈ ತರ ಸ್ಕ್ರಿಪ್ಟ್ ಅಲ್ಲಿ ತಗೊಳೋದು. ಸೊ ತುಂಬಾ ಕಲಿಯೋದಿದೆ ಇನ್ನು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗಾಳಿಭಟ 3 1 ಅಲ್ಲಿ ರಾಜೇಶ್ ಕೃಷ್ಣನ್ ಇದ್ರು, 2 ನಲ್ಲಿ ನಾನಿದ್ದೀನಿ, 3 ನಲ್ಲೂ ನಾನೇ ಇರ್ತೀನಿ. ಸೊ ಅದು ಚೇಂಜ್ ಆಗಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ಭೂಷಣ ಕಾಣಿಸ್ಕೊಂಡಿದ್ದೀರಿ, ನಿಮ್ಮ ಮಾತುಗಳು ಈ ವೇದಿಕೆಯಲ್ಲಿ ಭೂಷಣ ಆಗೋಗಿದೆ. ತುಂಬಾ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ